B9 ಸಿಂಧನೂರು ವಾರ್ತೆಗಳು. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ. ಜಗರು ಕಲ್ತು ಜಗರು ಇದು ಈ ಊರ ಜಗರು, ಚೋದಾಗಿ ಇದರ ಹೆಸರು ಹೇಳ ಕಲೋ ಬ್ರದರು. ಯಾವತ್ತು ಇದರ ಎದುರು ಹೊತ್ತೇದ ಕಲೋ ಬ್ರದರು, ಇದು ತಿಳಿದು ಇಲ್ಲ ಜಗರು ಇದರ ಉಸಿರು. ಒಂದು ಬಾರಿ ಇಡುವ ಗುಂಡ ಆಮೇಲೆ ಯಾರೋ ಕಾಯೋರು ನಿನ್ನ. ಒಂದು ಬಾರಿ ಕಣಕೋ ಮುನ್ನ ನೂರಾರು ಸಾರಿ ನೀ ಯೋಚೋದು ಚೆನ್ನ. ಪ್ರೀತಿ ಮಾಡಿ ಮೈಯ ಸವರು ಪ್ರಾಣನೆ ನೀಡೋ ಗೆಳೆಯನೇ ಇವನು. ತೋರಿ ನೋಡು ನಿನ್ನ ಪೊಗರು ಸತ್ತೇನೆ ಇರದಂತೆ ಕುದ್ದೆ ಬಿಟ್ಟೋಂಡು. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳು ಚೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಜೀವಾನಂ ಜೀವಾನಂ ದೈವ ಕಣು ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೆ ನಮ್ಮೂರಿನ ದೊರೆ. ಜೀವಾನಂ ಜೀವಾನಂ ದೈವ ಕಣು ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ. ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ. ನಿನ ಗುಂಟು ನಾನ ವೇಷ, ನಿನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಚಂದ್ರ ಚೂಡಮಣಿ
ವಜ್ರ ನಾಗಮಣಿ ಮುತ್ತು ರತ್ನಗಳಾಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣು ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದೋ ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ದರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಇಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ ನಮಸ್ಕಾರ. ನಿನ್ನೆ ದಿವಸ ಜೂನ್ 1ನೇ ತಾರೀಕಂದು ನನ್ನ ಬರ್ತ್ಡೇ ಆಚರಣೆಯನ್ನು ನಮ್ಮ ತಂದೆಯವರಾದಂಥ ಕೆ ನಾಗಪ್ಪ ಅವರ ಟ್ರಸ್ಟ್ ವತಿಯಿಂದ ಮತ್ತು ಕೆ ಕರಿಯಪ್ಪ ಅಭಿಮಾನಿ ಬಳಗ ಮಹಿಳಾ ಘಟಕ ಯುವ ಘಟಕದ ವತಿಯಿಂದ ಜನ್ಮದಿನದ ಆಚರಣೆಯನ್ನು ನಮ್ಮೆಲ್ಲ ಯುವ ಮಿತ್ರರು ಆಚರಣೆ ಮಾಡಿದರು. ನಂದು ಹುಟ್ಟುಹಬ್ಬದ ಡೇಟು ನನಗೇ ಗೊತ್ತಿಲ್ಲ. ಈ ಮಹಿಳಾ ಘಟಕ ಮತ್ತು ಅಭಿಮಾನಿ ಬಳಗವನ್ನು ಹುಟ್ಟಾಕಿದಂಥ ಅಂಗವಿಕಲರಾದಂಥ ಸೋದರಾದಂಥ ಬೀರಪ್ಪ ಅವರು ಇವತ್ತಿನ ದಿವಸ ಹೋದ ವರ್ಷದಿಂದ ಅದ್ಧೂರ್ಯವಾಗಿ ನನ್ನ ಬರ್ತ್ಡೇ ಆಚರಣೆಯನ್ನು ಮಾಡಲು ಸ್ಟಾರ್ಟ್ ಮಾಡಿದರು. ಯಾಕಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಂದೂ ನನ್ನ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಂಡಿಲ್ಲ. ನನ್ನ ಡೇಟ್ ಆಫ್ ಬರ್ತ್ನು ಸ್ಕೂಲಲ್ಲಿ ಅಂದರೆ ಸರ್ಕಾರಿ ಡೇಟ್ ಆಫ್ ಬರ್ತ್ 1/6/66 ಅಂತೇಳಿ ಅಡ್ಮಿಷನ್ ಮಾಡಿಸಿದ ನಮ್ಮ ತಂದೆ ತಾಯಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ ನಂತರ ಅದೇ ಡೇಟ್ ಆಫ್ ಬರ್ತ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಯುವ ಮಿತ್ರರು ಹೋದ ವರ್ಷ ಸುಮಾರು ಕನಿಷ್ಠ ಕೆಲವು ಹೊಲಿಗೆ ಯಂತ್ರಗಳನ್ನು ಈಗಾಗಲೇ ಆ ಸಂಘವನ್ನು ಉಂಟಾಕಿದ ನಂತರ ಕೆಲವು ಹಳ್ಳಿಗಳಲ್ಲಿ ಅತಿ ಹೆಚ್ಚು ಹೊಲಿಗೆ ಯಂತ್ರ ಮಹಿಳೆಯರಿಗೆ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಿ ಅಂತೇಳಿ ನಮ್ಮ ಎಲ್ಲ ಯುವ ಮಿತ್ರರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಲೀಸ್ಟನ್ನು ಮಾಡಿ ಅವರಿಗೆ ಹೊಲಿಗೆ ಯಂತ್ರ ಕೊಡಿಸುವಂಥ ಕೆಲಸ ಮಾಡಿದರು. ಅದಾದ ನಂತರ ಪ್ರತಿ ವರ್ಷವೂ ಕೂಡ ನಮ್ಮ ತಂದೆಯವರ ಹೆಸರಿನಲ್ಲಿ ಜೂನ್ 18 ಅಂಗವಿಕಲರಿಗೆ ಸೈಕಲ್ ವಿತರಣೆ ಇರ್ಬೋದು, ಕೆಲವು ಕಾರ್ಯಕ್ರಮಗಳನ್ನು, ಹೆಲ್ತ್ ಚೆಕಪ್ಪು, ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಮ್ಮ ತಂದೆಯವರ ಆಶೀರ್ವಾದದಿಂದ ಅವರ ಹೆಸರಿನಲ್ಲಿ ಇವತ್ತಿಗೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮ ಏನೇ ಮಾಡಿದರೂ ಕೂಡ ಇದರ ಜೊತೆಯಲ್ಲಿ ಕೂಡ ನಮ್ಮ ಎಲ್ಲ ನಮ್ಮ ಮನೆಯ ಬಂಧುಗಳಾದಂಥ ಭೀಮಣ್ಣ ವಕೀಲರು ಇರ್ಬೋದು, ರಾಜಶೇಖರ್ ಇರ್ಬೋದು, ಮಹೇಶ್ ಇರ್ಬೋದು, ಯಾವತ್ತೂ ನಾನು ಏನೇ ಕೆಲಸ ಮಾಡಿದರೂ ಕೂಡ ನಾನು ಹಿಂದೆ ನಿಂತು ಸದಾ ನನ್ನ ಬೆನ್ನೆಲುಬಾಗಿ ಸಾಕಷ್ಟು ನನಗೆ ಪ್ರೇರಣೆಯನ್ನು ಮಾಡಿರ್ತಾರೆ. ಅದರ ಜೊತೆಯಲ್ಲಿ ಕೂಡ ಇವತ್ತು ಸಿಂಧೂರು ತಾಲೂಕಿನಾದ್ಯಂತ ನನ್ನ ಯುವ ಘಟಕ ಏನು ಸೈನ್ಯವನ್ನು ನಮ್ಮ ಬೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಆ ಎಲ್ಲ ಯುವ ಘಟಕದ ಎಲ್ಲ ಸಮಾಜದ ಯುವಕರು,
ಕೆಲವು ಜನ ನಾನು ಕೇಳ್ತಾ ಇದ್ದೇನೆ ಹಳ್ಳಿಗಳಲ್ಲಿ ನನ್ನ ಗಮನಕ್ಕೆ ಬಂದಿರುವ ಹಾಗೆ ಕರಿಯಪೊರೆಯನ್ನು ಒಂದೇ ಸಮಾಜಕ್ಕೆ ಸೀಮಿತ ಆಗಿದ್ದಾರೆ ಅಂತಾರ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ನನ್ನ ಒಂದು ಸಮಾಜಕ್ಕೆ ಸೀಮಿತ ಮಾಡಬೇಡ್ರಿ ನಾನು ಯಾವುದೇ ಇದ್ದರೂ ಕೂಡ ಎಲ್ಲ ಸಮಾಜದ ಜನಾಂಗ ನನ್ನ ಜೊತೆಗೆ ಯಾವಾಗಲೂ ಹಿರಿಯರಂತೂ ಎಲ್ಲ ಸಮಾಜದ ಹಿರಿಯರು ಕೂಡ ನನ್ನ ಬಗ್ಗೆ ಬಹಳ ಆಶಾ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಾನು ಯಾರಿಗೆ ಇದ್ದರೂ ಕೂಡ ಸಮಾಜನ ಬೇರೆ ರಾಜಕೀಯನ ಬೇರೆ ದಯವಿಟ್ಟು ಒಂದು ಸಮಾಜಕ್ಕೆ ನನ್ನನ್ನು ಸೀಮಿತ ಮಾಡಿ ಆ ಚೌಕಟ್ಟಿನಲ್ಲಿ ನನ್ನ ಇಡಬಾರ್ದು ಅಂತ ಹೇಳಿ ನಾನು ಸಿಂಧೂರು ತಾಲೂಕಿನ ಜನತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ತಾವೆಲ್ಲರೂ ಏನು ನಮ್ಮ ಸಿಂಧೂರು ತಾಲೂಕಿನ ಜನತೆ ನಾನು ರಾಜಕೀಯದಲ್ಲಿ ಮೊದಲನೇ ಬಾರಿಗೆ ಸಾಲಗುಂದ ಜಿಲ್ಲಾ ಪಂಚಾಯತಿಯಿಂದ ಆರಿಸಿ ಬಂದ ನಂತರ ಸಾಲಗುಂದ ಜಿಲ್ಲಾ ಪಂಚಾಯತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳ ಹಿರಿಯರು ಮತ್ತು ನನ್ನ ಯುವ ಮಿತ್ರರು ಆಶೀರ್ವಾದ ಮಾಡಿ ಮೊದಲನೇದಾಗಿ ರಾಜಕೀಯ ಪ್ರೇರಣೆಯನ್ನು ನನಗೆ ತಂದುಕೊಟ್ಟಂತಹ ಕ್ಷೇತ್ರ ಯಾವುದಾದ್ರೆ ಅದು ನನ್ನ ಸಾಲಗುಂದ ಜಿಲ್ಲಾ ಪಂಚಾಯತಿಯ ಜನರು ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಯಾಕಂದರೆ ಆ ಸಾಲಗುಂದದಿಂದ ರಾಜಕೀಯಕ್ಕೆ ಪ್ರೇರಣೆ ಮಾಡಿದ ನಂತರ ಅಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ನನಗೆ ಅವತ್ತಿನ ದಿವಸ ತುಂಬ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸಿಕೊಟ್ಟರು ನಾನು ತಕ್ಕ ಮಟ್ಟಿಗೆ ಕೆಲಸವನ್ನು ಮಾಡಿದ್ದೀನಿ ನನಗೆ ಆ ಜಿಲ್ಲಾ ಪಂಚಾಯತಿ ನಂತರ ಸಾಲಗುಂದದಲ್ಲಿ ಒಂದೇ ಒಂದು ಸಮಸ್ಯೆ ಅವತ್ತಿನ ಕಾಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಹಿಂದುಳಿದ ಸಮಾಜ ಅಥವಾ ಎಸ್ ಸಿ ಎಸ್ ಟಿಗೆ ಇರ್ಬೋದು ಅವರನ್ನು ಸಂವಿಧಾನವನ್ನು ಬರೆದರಂದರೆ ಸಾಲಗುಂದದಲ್ಲಿ ಕುಡಿಯ ನೀರಿನೊಂದು ನಮ್ಮ ಎಸ್ ಸಿ ಕಾಲೋನಿಯಲ್ಲಿ ಅವತ್ತಿನ ದಿವಸ ಸಾಲಗುಂದ ಗ್ರಾಮದಲ್ಲಿ ಒಂದು ಬಾಯಿಯಿಂದ ನೀರು ಎತ್ತಿ ಹಾಕುವಂಥ ಕೆಲಸ ಇತ್ತು ಮೊದಲನೇ ಬಾರಿಗೆ ನಾನು ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆ ಓಣಿಗೆ ಕುಡಿಯ ನೀರು ಕೆಲಸವನ್ನು ಅವತ್ತಿನ ದಿವಸ ಮಾಡಿದ್ದೀನಿ ಅದು ಒಂದು ಜೀವನದಲ್ಲಿ ನನಗೆ ತೃಪ್ತಿ ತಂದ ಕೆಲಸ ಅಂದರೆ ಸಾಲಗುಂದ ಗ್ರಾಮದಲ್ಲಿ ನಮ್ಮ ಎಸ್ ಸಿ ವಾರ್ಡಿಗೆ ನೀರು ಕೊಡುವಂಥ ಕೆಲಸ ಮತ್ತು ಅದರ ಜೊತೆಯಲ್ಲಿ ಕೂಡ ಅವತ್ತಿನಿಂದ ಇವತ್ತಿವರೆಗೂ ಕೂಡ ನಾನು ಈಗೇನು ನಮ್ಮ ಯುವ ಘಟಕದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ಸುಮಾರು ಒಂದು 1500 ಹೊಲಿಗೆ ಯಂತ್ರಗಳನ್ನು ಈ ಸಿಂಧೂರು ತಾಲೂಕಿನ ಜನತೆಗೆ ನಾವು ಕೊಟ್ಟಿದ್ದೀವಿ ಮಹಿಳೆಯರು ತಮ್ಮ ಸ್ವಾವಲಂಬನೆಯ ಬದುಕನ್ನು ತಾವು ಕಟ್ಟಿಕೊಂಡು ತಮ್ಮ ಉಪಜೀವನಕ್ಕಾಗಿ ಈ ಹೊಲಿಗೆ ಯಂತ್ರವನ್ನು ಕೊಡಿಸಿ ಅವರು ದುಡಿಮೆ ಅವರಿಂದೇ ಇರಲಿ ಅಂತೇಳಿ ಆ ಕೆಲಸವನ್ನು ಕೂಡ ನಮ್ಮ ಯುವ ಮಿತ್ರರು ಮಾಡಿದ್ದಾರೆ ನಾವು ಏನೇ ಇದ್ದರೂ ಕೂಡ ನಮ್ಮ ಯುವ ಘಟಕ ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆ ಇದ್ದರೂ ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಾಕಷ್ಟು ನನಗೆ ಆಶೀರ್ವಾದ ಮಾಡಿದ್ರಿ ಈ ನಿಮ್ಮ ಆಶೀರ್ವಾದ ಸತತವಾಗಿ ನಮ್ಮ ಜೊತೆಗಿರಲಿ ಮತ್ತು ಅದರ ಜೊತೆಯಲ್ಲಿ ಕೂಡ ಈ ರಾಜ್ಯದಲ್ಲಿ ರಾಜಕೀಯದಲ್ಲಿ ಏನಾದರೂ ಆಗಬೇಕಂದ್ರೆ ನಮ್ಮ ಸೈನ್ಯ ಅಂದರೆ ಸಿಂಧೂರು ತಾಲೂಕಿನಲ್ಲಿರುವಂಥ ಹಿರಿಯರು ಮತ್ತು ಯುವ ಮಿತ್ರರು ಎಲ್ಲ ಸಮಾಜದ ಮುಖಂಡರು ನನ್ನ ಜೊತೆ ಕೈ ಜೋಡಿಸಿದ್ರಿ ನನಗೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದ್ಧೂರ್ಯವಾಗಿ ಪಕ್ಷ ಭೇದ ಮರೆತು ತಾವು ಸಹಕಾರ ಮಾಡಿದ್ರಿ ಈ ಸಹಕಾರ ಸತತ ನನ್ನ ಜೊತೆಗೆ ಇರಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತಿದ್ದೀನಿ ಅದರ ಜೊತೆಯಲ್ಲಿ ಕೂಡ ಇವತ್ತಿನ ಜನರು ಸಿಂಧೂರು ತಾಲೂಕಿನ ನನ್ನ ಮೇಲೆ ಏನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ರಿ ಆ ಭರವಸೆ ಈಡೇರಬೇಕಾದ್ರೆ ಅದು ನನ್ನೊಬ್ಬನಿಂದ ಸಾಧ್ಯ ಇಲ್ಲ ತಮ್ಮೆಲ್ಲರ ಆಶೀರ್ವಾದ ಸಿಂಧೂರು ತಾಲೂಕಿನಲ್ಲಿರುವಂಥ ಹಿರಿಯರ ಆಶೀರ್ವಾದ ನನ್ನ ಯುವ ಮಿತ್ರರ ಸೈನ್ಯ ಯಾಕಂದರೆ ಯಾರನ್ನಾದರೂ ಒಬ್ಬರನ್ನ ಬೆಳೆಸಬೇಕು ಮತ್ತು ಅವರನ್ನು ಮುಗಿಸಬೇಕಂದ್ರೆ ನಮ್ಮ ಯುವಸೇನೆ ಯುವಸೇನೆ ದಯವಿಟ್ಟು ತಮ್ಮ ಗಮನಕ್ಕೆ ಒಂದೇ ಒಂದು ನನ್ನ ಸಲಹೆ ಅಂತಾರೆ ತಿಳ್ಕೊರಿ ಅಥವಾ ನಮ್ಮ ಬ್ರದರ್ ಹೇಳೇನಂತನೂ ತಿಳ್ಕೊಂಡ್ರು ಪರವಾಗಿಲ್ಲ ತಾವೆಲ್ಲರೂ ನನ್ನ ಜೊತೆಯಲ್ಲಿ ಇರ್ರಿ ನಾನು ತಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತೇನೆ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೇನೆ ನಮ್ಮ ಕೊಂತನೂರು ಫ್ಯಾಮಿಲಿಗೆ ಸಿಂಧೂರು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೀರಿ ಮುಂದೂ ಕೂಡ ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ನನಗೆ ಸಾಕಷ್ಟು ಜನ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈಗಾಗಲೇ ಸುಮಾರು 500 ಸಸಿಗಳನ್ನು ನಿನ್ನೆ ನೆಟ್ಟು ಮತ್ತು ಸೋಮಲಾಪುರ ಸಾಲ್ಗುಂದ ಮಲ್ಕಾಪುರ ನಂತರ ಚಿತ್ರಾಲಿ ಚಿಂತಮಂದೊಡ್ಡಿ ಗೋನವಾರ ಸುಲ್ತಾನ್ಪುರ್ ಜಂಗಮರಟ್ಟಿ ತಾತಪ್ಪ ಕ್ಯಾಂಪ್ಗಳಲ್ಲಿ ಕೂಡ ಎಲ್ಲ ಸಮಾಜದ ಮುಖಂಡರು ನನ್ನ ಬರ್ತ್ಡೇಯನ್ನು ಕೇಕ್ ತರಿಸಿ ಅವರೇ ಖುದ್ದಾಗಿ ಕೇಕ್ಗಳನ್ನು ತಂದು ತಾವೇ ಕಟ್ ಮಾಡಿ ಬೋರ್ಡ್ಗಳನ್ನು ಹಾಕುವಂಥ ಕೆಲಸ ಕೇಕರಿಯಪ್ಪ ಅಭಿಮಾನಿಗಳ ಸಂಘ ಅಂತ ಬೋರ್ಡನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಅದರ ಜೊತೆಯಲ್ಲಿ ಕೂಡ ನಿನ್ನೆ ಬೆಳಗಿಲಿಂದ ಹಿರಿಯರಾದಂಥ ನಮ್ಮ ಬಾವಾರ್ಪಾಷೆ ವಕೀಲರು ಇದ್ದರು ಆಮೇಲೆ ಗಣೇಶ ವಕೀಲರು ನಮ್ಮ ಮೋಷನ್ ಕಾದರ್ ದಣಿಯವರು ನಂತರ ರಾಯಪ್ಪ ವಕೀಲರು ಹನುಮೇಶ್ ಕೊಡ್ಲಿ ಅವರು ಹನುಮೇಶ್ ಬಾಗವಡೆ ಅವರು ಮತ್ತು ಇರ್ಪಣ್ಣ ದುಮ್ತಿಯವರು ಬುರ್ಲಿ ಬಸವರಾಜ್ ನಾಯಕ್ ಅವರು ಹಾಗೂ ನಿನ್ನೆ ನಾಯಕ್ ಸಮಾಜದ ನಮ್ಮ ಎಂಕೋರ್ ನಾಯಕ್ ಅವರು ಆಮೇಲೆ ಅತಿ ಹೆಚ್ಚು ನನ್ನ ಜೊತೆಗೆ ಕಳಕಳಿಯನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೊಮ್ಮನಾಳ್ ನಾಗರಾಜ್ ಅವರು ಯುವ ಮಿತ್ರರು
ಈಗಾಗಲೇ ಅವರು ರಾಮವಿಲಾಸ್ ಪಾಸ್ವಾನ್ದ ಬಿಎಸ್ಪಿ ರಾಮವಿಲಾಸ್ ಪಾಸ್ವಾನ್ರವರ ಅನುಯಾಯಿಯಾಗಿದ್ದು ಕೂಡ ಕೆಲವು ಕಾರ್ಯಕ್ರಮಗಳನ್ನು ಅವರು ಕೂಡ ಪ್ರತಿ ವರ್ಷ ಲಗ್ನಗಳನ್ನು ಮಾಡುವುದರ ಮುಖಾಂತರ ಈ ಚೆನ್ನೂರು ತಾಲೂಕಿನ ಜನತೆಯ ಸೇವೆ ಮಾಡಿದ್ದಾರೆ ಅವರು ಕೂಡ ನಿನ್ನೆ ಬೆಳಗುರ್ಕಿ ಮತ್ತು ಸೋಮಲಾಪುರದಲ್ಲಿ ಕೆ ಕರಿಯಪ್ಪ ಸಾಮಾಜಿಕ ಚಿಂತನಾ ಸಂಘ ಅಂತ ಹೇಳಿ ಹುಟ್ಟಾಕಿ ನಿನ್ನೆ ಅವರು ಸೋಮಲಾಪುರ ಮತ್ತು ಬೆಳಗುರ್ಕಿಯಲ್ಲಿ ಕೂಡ ಆ ಸಂಘದ ಬೋರ್ಡ್ಗಳನ್ನು ಉದ್ಘಾಟನೆ ಮಾಡಿದರು ಆ ನಾಗರಾಜ್ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂದರೆ ಓಡಾಡಿ ಕೆಲಸ ಮಾಡಿರುವಂಥ ನಮ್ಮೆಲ್ಲ ಯುವ ಮಿತ್ರರು ಅವರ ಆಶೀರ್ವಾದ ಮತ್ತು ಅವರ ಶಕ್ತಿಯಿಂದ ನಾನು ಇವತ್ತಿನ ದಿವಸ ಸಿಂಧೂರು ತಾಲೂಕಿನಲ್ಲಿ ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ನಾನು ತಮ್ಮೆಲ್ಲರ ಕಾರ್ಯಕ್ರಮಗಳು ಕೂಡ ತಾವೇ ಕಾರ್ಯಕ್ರಮ ನಿರೂಪ ರೆಡಿ ಮಾಡಿ ನನ್ನನ್ನು ಕರೆಸಿ ಆ ವೇದಿಕೆಯಲ್ಲಿ ಕೂಡಿಸಿ ಬೆಳೆಸುವಂಥ ಎಲ್ಲ ಯುವ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು ಮತ್ತು ಹಿರಿಯರು ಕೂಡ ತಮ್ಮ ಆಶೀರ್ವಾದ ನನ್ನ ಮೇಲೆ ಸತತ ಇರಲಿ ಈ ರಾಜಕೀಯದಲ್ಲಿ ಅದೇ ನಾನು ಹೇಳಿದಾಗೆ ಯಾರೇ ಬೆಳೆಯಬೇಕಂದರೆ ನಮ್ಮಲ್ಲಿರುವಂಥ ಸೈನ್ಯನೇ ಮುಖ್ಯ ಪಕ್ಷಭೇದ ಮತ್ತು ಸಮಾಜದ ಎಲ್ಲ ಸಮಾಜದ ಯುವ ಮಿತ್ರರು ಕೂಡ ಇವತ್ತಿನ ದಿವಸ ನನ್ನ ಮೇಲೆ ಒಂದು ಭರವಸೆಯನ್ನು ಇಟ್ಟುಕೊಂಡು ನನ್ನ ಈ ಲೆವೆಲಿಗೆ ಬೆಳೆಸಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಆಶೆ ಭಾವನೆಗಳಿಗೆ ನಾನು ಯಾವತ್ತೂ ಧಕ್ಕೆ ಮಾಡಲಾರ್ದೇ ಕೆಲಸವನ್ನು ಮಾಡ್ತೀನಿ ನಾನು ಇನ್ನೊಂದು ಯುವ ಮಿತ್ರರಲ್ಲಿ ಮನೆಯನ್ನು ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಜೊತೆ ಯಾರ್ಯಾರು ಇದ್ದೀರಿ ಎಲ್ಲ ನಮ್ಮ ಯುವ ಮಿತ್ರರು ಇರ್ಬೋದು ಹಿರಿಯರು ಇರ್ಬೋದು ಯಾ ಮನುಷ್ಯ ಹುಟ್ಟಿದ ಮೇಲೆ ತಪ್ಪು ಮಾಡುವ ಸಹಜ ಆ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಮಾಡಿದರೆ ನೀವು ನಮ್ಮ ಹಿತೈಷಿಗಳಂತ ಅರ್ಥ ದಯವಿಟ್ಟು ತಾವು ಸಂಕೋಚ ಭಾವನೆಯನ್ನು ಬಿಟ್ಟು ಯಾವುದೇ ಇದ್ದರೂ ಕೂಡ ಅಣ್ಣ ನೀವು ಈಗ ಮಾಡ್ತಾ ಇದ್ರಿ ಇದಲ್ಲ ಇದು ಸರಿಯಾದ ಕೆಲಸ ಹಿಂಗೆ ಮಾಡಬೇಕು ನಾವು ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಡಬೇಕು ನಾವು ಯಾರೇ ಹಿಂದೆ ಇರಲಿ ಇವತ್ತು ನಾವು ಈಗಾಗಲೇ ಸಾಕಷ್ಟು ನನಗಿನ ಮೇಲೆ ದೊಡ್ಡ ದೊಡ್ಡ ಲೀಡರ್ ಜೊತೆ ನಾನು ಓಡಾಡ್ತಿರ್ತೀನಿ ನೀವು ನಮ್ಮ ಸಿಂಧನೂರು ತಾಲೂಕಿನ ಯುವಜನತೆ ಏನಿದೆ ನಾನು ಏನೇ ಮಾಡಿದ್ರು ಕೂಡ ಇದು ಕರೆಕ್ಟು ಇದಲ್ಲ ಎಂಬುದನ್ನು ಮೊದಲು ಕಲ್ರಿ ಯಾಕಂದರೆ ನಮ್ಮ ಹಿಂದಿನಂಥ ಹಿತೈಷಿಗಳು ನಮ್ಮ ಬಗ್ಗೆ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಮಾಡಿದರೆ ಅದು ಸಾರ್ಥಕವಾಗುತ್ತೆ ನಾನು ಏನೇ ಮಾಡಿದ್ರು ನೀವು ಎಲ್ಲದಕ್ಕೆ ಎಸ್ ಅಂದರೆ ಅದು ತಪ್ಪಾಗುತ್ತೆ ದಯವಿಟ್ಟು ತಾವು ಅನ್ಯ ಭಾವಿಸದೆ ಸಲಹೆ ಸೂಚನೆಗಳನ್ನು ಕೊಡುವಂಥ ಕೆಲಸ ಆಗಲಿ ಮತ್ತು ಸಿಂಧೂರು ತಾಲೂಕಿನಲ್ಲಿ ಈಗೇನು ಮಹಾಮಾರಿ ಕರೋನಾದ ಬಗ್ಗೆ ಸಾಕಷ್ಟು 3 ತಿಂಗಳ ಲಾಕ್ಡೌನ್ ಆದ ನಂತರ ಈ ಮೋದಿ ಸರ್ಕಾರದಲ್ಲಿ ನಾವು ಇವತ್ತಿನ ದಿವಸ ಕರೋನಾದ ಜೊತೆಗೆ ಜೀವನ ಮಾಡೋದರಿಂದ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ನಾವು ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದೀನಿ ಪಾಪ ಎಲ್ಲ ಹೆಣ್ಣುಮಕ್ಕಳು ಕಷ್ಟಪಟ್ಟು ಮಾಸ್ಕನ್ನು ಹೊಲಿದು ನಿನ್ನೆ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ಒಂದೊಂದು ಹಳ್ಳಿಯಲ್ಲಿ ಒಂದು 500 ಮಾಸ್ಕ್ ವಿತರಣೆ ಮಾಡುವಂಥ ಕೆಲಸ ಮಾಡಿದರು ಮತ್ತು ಸಸಿ ನೆಡುವಂಥ ಕಾರ್ಯಕ್ರಮ ಅಂದರೆ ಇವತ್ತಿನ ದಿವಸ ಮುಂದಿನ ಈ ನಮಗೆ ಉಪಯೋಗ ಆಗಲಿದ್ರಿಲ್ಲ ಮುಂದಿನ ನಮ್ಮ ಯುವ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತೇಳಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಅದೇ ಒಳ್ಳೆಯ ಕೆಲಸವನ್ನು ನಮ್ಮ ಯುವ ಮಿತ್ರರು ಮಾಡ್ತಿದ್ದಾರೆ ಸತತ ಹಾಗೆ ಕಾರ್ಯಕ್ರಮ ಮುಂದುವರಲಿ ಈ ಎಲ್ಲದಕ್ಕೂ ಕಾರಣಕರ್ತರು ಯಾರೇ ಇದ್ದರೂ ಕೂಡ ಎಲ್ಲ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಸಿಂಧೂರು ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಎಲ್ಲ ಪಕ್ಷದ ಹಿರಿಯರು ಕೂಡ ನನ್ನ ಬಗ್ಗೆ ಆಶೀರ್ವಾದವನ್ನು ಮಾಡಿದ್ರಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಎಲ್ಲ ಪಕ್ಷದ ಹಿರಿಯರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ನಮ್ಮ ಅಭಿಮಾನಿಗಳ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಯುವ ಮಿತ್ರರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ದೀರಿ ಯಾವುದೇ ಇದ್ದರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿರಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ನೀವು ನಮ್ಮ ಜೊತೆಯಲ್ಲಿ ಇರ್ರಿ ಅಂತೇಳಿ ನಾನು ಇವತ್ತಿನ ದಿವಸ ಈ ಮೀಡಿಯಾದ ಮುಖಾಂತರ ತಮಗೆ ಮನವಿ ಮಾಡ್ತಾಯಿದ್ದೇನೆ ನಿನ್ನೆ ಒಳ್ಳೆಯ ಕಾರ್ಯಕ್ರಮ ಮಾಡಿದರು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಸಿಂಧೂರು ತಾಲೂಕಿನ ಜನತೆಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ರಾಜಕೀಯದಲ್ಲಿ ಯಾರಾದರೂ ನನಗೆ ಗುರುಗಳು ಅಂದರೆ ನಾನು ಸಿದ್ದರಾಮಯ್ಯನವ್ರನ್ನ ನಂಬಿಕೊಂಡಿದ್ದೀನಿ ಸಿದ್ದರಾಮಯ್ಯವರೇ ನನ್ನ ರಾಜಕೀಯ ಗುರು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ನನಗೆ ರಾಜಕೀಯದಲ್ಲಿ ಮೊದಲಿನಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಗುರುತಿಸಿದವರಂದರೆ ಹಿರಿಯರಾದಂಥ ನನ್ನ ತಂದೆ ಸಮಾನರಾದ ಭೋಸರಾಜ್ ಅವರು ಇವತ್ತಿನವರೆಗೂ ಕೂಡ ನಾನು ಎಲ್ಲೇ ಹೋದರೂ ನನ್ನ ಒಂದು ಮಗನ ರೀತಿ ಅವ್ರು ನೋಡ್ತಿದ್ದಾರೆ ಅವರಿಗೂ ಕೂಡ ನಾನು ಹುಟ್ಟಹಬ್ಬದ ಬಗ್ಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅವರಿಗೂ ಕೂಡ ನಾನು ತಮ್ಮ ಆಶೀರ್ವಾದ ಮತ್ತು ಸಿದ್ದರಾಮಯ್ಯರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ Thank you.
ಕರ್ನಾಟಕ ಭೂ ರಕ್ಷಣಾ ವೇದಿಕೆ ನೂತನ ತಾಲೂಕು ಸಮಿತಿ ಸಿಂಧನವರು ಹೊಸದಾಗಿ ತಾಲೂಕು ಸಮಿತಿಯನ್ನು ನೇಮಕ ಮಾಡಲಾಗಿತ್ತು ಈಗ ತಾಲೂಕು ಅಧ್ಯಕ್ಷರಾಗಿ ಮುದಿಯಪ್ಪ ಇವರನ್ನು ನೇಮಿಸಲಾಗಿದೆ ಗೌರವ ಅಧ್ಯಕ್ಷರಾಗಿ ವಿಜಯಕುಮಾರ್ ಅಂಬಮಠ ಇವರನ್ನು ನೇಮಿಸಲಾಗಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ವೆಂಕಟೇಶ್ ಕೊಪ್ಪಳಕ್ಕೆ ಎಂಬ ಇವರನ್ನು ಕಾರ್ಯದರ್ಶಿಯಾಗಿ ನಾಗರಾಜ್ ಜಾಲವಾಡಿಗೆ ಉಪಾಧ್ಯಕ್ಷರು ವೆಂಕಟೇಶ್ ಕೆ ಅಂತೇಳಿ ಖಜಾಂಚಿಯಾಗಿ ಕನಕರಾಯ್ ಇವರನ್ನು ನೇಮಕ ಮಾಡಲಾಗಿದೆ ಹೀಗಾಗಿ ಎಲ್ಲ ಪದಾಧಿಕಾರಿಗಳು ಈ ಸಂಘಟನೆಗೆ ಬದ್ಧರಾಗಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಿರ್ವಹಿಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.